ಸ್ನೇಹಿತರೆ ಎಲ್ಲರಿಗೂ ಆನ್ಲೈನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಸರ್ಕಾರಿ ಉದ್ಯೋಗ ನೇಮಕಾತಿ ಎರಡು ಇಪ್ಪತ್ತು ಸಹಾಯಕ ಎ ಗ್ರೇಡ್ ಹುದ್ದೆಗಳು ಇದರ ವೇತನ ಬಂದ್ಬಿಟ್ಟು ಐವತ್ತೈದು ಸಾವಿರ ಸೊ ಈ ಜಾಬ್ ಅಪ್ಲೈ ಮಾಡೋದು ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಮತ್ತು ಏಜ್ ಲಿಮಿಟ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗೂ ಇದೇ ರೀತಿ ಹೆಚ್ಚಿನ ಜಾಬ್ಸ್ಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಲಾಖೆ ಹೆಸರು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹುದ್ದೆ ಹೆಸರು ಅಸಿಸ್ಟೆಂಟ್ ಮ್ಯಾನೇಜರ್ ಒಟ್ಟು ಹುದ್ದೆಗಳು ನೂರ ನಲ್ವತ್ತೇಳು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಕರ್ನಾಟಕದಲ್ಲಿ ಕೂಡ ಉದ್ಯೋಗ ಇದೆ ಏಜ್ ಲಿಮಿಟ್ಸ್ ಕ್ಯಾಂಡಿಡೇಟ್ ಏಜ್ ಮಸ್ಟ್ ನಾಟ್ ಬಿ ಎಕ್ಸಿಡೆಡ್ ಮೋರ್ ದೆನ್ ತರ್ಟಿ ಇಯರ್ಸ್ ಅಂದರೆ ಅಭ್ಯರ್ಥಿ ವಯಸ್ಸು ಬಂದುಬಿಟ್ಟು ಮೂವತ್ತು ವರ್ಷ ದಾಟಿರಬಾರ್ದು ಮೂವತ್ತು ವರ್ಷದೊಳಗಿರೋ ಅಭ್ಯರ್ಥಿಗಳು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ವೇತನ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತರಿಂದ ಐವತ್ತೈದು ಸಾವಿರದ ಆರುನೂರವರೆಗೂ ವೇತನ ಕೊಡ್ತಾರೆ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಎಕ್ಸಾಮ್ ಫೇಸ್ ಒನ್ ಆ್ಯಂಡ್ ಫೇಸ್ ಟು ಅಂದರೆ ಫೇಸ್ ಒನ್ ಮತ್ತು ಫೇಸ್ ಟು ಎರಡು ಎಕ್ಸಾಮ್ಸ್ ಮಾಡ್ತಾರೆ ಆನ್ಲೈನ್ ಎಕ್ಸಾಮ್ಸು ಅದರಲ್ಲೂ ಹೇಗಿರುತ್ತೆ ಆನ್ಲೈನ್ ಎಕ್ಸಾಮ್ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂದರೆ ಒಂದು ಕ್ವಶನ್ ಇರುತ್ತೆ ಅದಕ್ಕೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಥರ ಎರಡು ಪೇಪರ್ ಇರುತ್ತೆ ಒಂದು ಫೇಸ್ ಒನ್ ಆ್ಯಂಡ್ ಫೇಸ್ ಟು ಅದಾದಮೇಲೆ ಇಂಟರ್ವ್ಯೂ ಅಂದರೆ ಸಂದರ್ಶನ ಮಾಡಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಅರ್ಜಿ ಶುಲ್ಕ ಜನರಲ್ ಅಥವಾ ಒ ಬಿ ಸಿಗೆ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಹುದ್ದೆಗಳ ವಿವರ ಜನರಲ್ ಎಂಬತ್ತು ಹುದ್ದೆಗಳಿರುತ್ತೆ ಲೀಗಲ್ ಮೂವತ್ನಾಲ್ಕು ಹುದ್ದೆಗಳಿರುತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಇಪ್ಪತ್ತೆರಡು ಹುದ್ದೆಗಳಿರುತ್ತೆ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಒಂದು ಹುದ್ದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ನಾಲ್ಕು ಹುದ್ದೆಗಳ ರಿಸರ್ಚರ್ ರಿಸರ್ಚರಾಗಿ ಐದು ಹುದ್ದೆಗಳಿರುತ್ತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಒಂದು ಹುದ್ದೆ ಇರುತ್ತೆ ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಬಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಾಗಿರಬೇಕು ಅಥವಾ ಎರಡನೇದು ಬಿ ಇ ಇನ್ ಇನ್ಫಾರ್ಮೇಷನ್ ಸೈನ್ಸ್ ಅಲ್ಲಾಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸಲ್ಲಾಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಕೂಡ ಆಗಿರ್ಬೋದು ಅಂಥ ಅಭ್ಯರ್ಥಿಗಳು ಈ ಜಾಬ್ಗೆ ಅಪ್ಲೈ ಮಾಡ್ಬೋದುದಾಗಿ ಅರ್ಜಿ ಸಲ್ಲಿಸುವ ವಿಧಾನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಇ ಬಿ ಐ ಡಾಟ್ ಜಿ ಒ ಡಾಟ್ ಇನ್ ಈ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಪಡೆದು ಭರ್ತಿ ಮಾಡಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತರ ಒಳಗೆ ಕಳಿಸಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ಜಾಬಿಗೆ ಸಂಬಂಧಪಟ್ಟ ಒಂದು ರೆಫ್ರಲ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಅದನ್ನು ಓಪನ್ ಮಾಡಿಬಿಟ್ಟು ಈ ಹುದ್ದೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು